ನಾವು ಮಣಿಪಾಲಲ್ಲಿ ಡಿ ಎಂ ಕಾರ್ಡಿಯಾಲಜಿ ಮಾಡಬೇಕಾದ್ರೆ ಅದೊಂದು ಘಟನೆ ನಾನು ಹೇಳಬೇಕಾಗುತ್ತೆ ಆವಾಗ ನಮ್ಮ ಮಗ ಡಾಕ್ಟರ್ ಇವಾಗ ಡಾಕ್ಟರ್ ಸಾತ್ವಿಕ್ ಅವರು ಅವನಿಗೆ ಒಂದು ವರ್ಷ ಆ ಸಂದರ್ಭದಲ್ಲಿ ಯಾವಾಗಲೂ ಅಷ್ಟೇ ನಿಮ್ಮ ಯಾವುದಾದ್ರೂ ಕುಟುಂಬದ ಹಿನ್ನೆಲೆ ತುಂಬ ಪ್ರಭಾವಿ ಕುಟುಂಬ ಆದರೆ ಎಲ್ಲರ ಕಣ್ಣು ನಿಮ್ಮ ಮೇಲೆ ಇರುತ್ತೆ ಎಲ್ಲರ ಕಣ್ಣು ಇರುತ್ತೆ ನಿಮ್ಮ ಸಾಧನೆಗೆ ಹೆಚ್ಚು ಪ್ರಾಶಂಸೆ ಸಿಗೋದಿಲ್ಲ ಅದರಿಂದ ಹೊರಗ್ಲಿಕ್ಕೆ ಹೊರಗೆ ಬರ್ಲಿಕ್ಕೆ ಬಹಳ ಕಷ್ಟ ಪಡಬೇಕಾಗತ್ತೆ ಸೊ ಆವಾಗ ಒಂದು ದಿವಸ ಆವಾಗ ನಮಗೆ ಬರ್ತಿದ್ದು ಸ್ಟೈಫಂಡು ಒಂಬೈನೂರು ರೂಪಾಯಿ ಒಂದು ದಿವಸ ನಮ್ಮ ಮಾವನವರು ಆವಾಗ ಪಿ ಡಬ್ಲ್ಯೂ ಮಿನಿಸ್ಟರ್ ಆಗಿದ್ರು ಲೋಕೋಪಯೋಗಿ ಸಚಿವರಾಗಿದ್ರು ಒಂದು ದಿವಸ ಬಂದ್ರು ಮನೆಗೆ ಏನಮ್ಮ ಅದು ಎಷ್ಟಪ್ಪ ಇತ್ತು ಅಂದರೆ ಒಂದು ಮೂವತ್ತು ಬೈ ಇಪ್ಪತ್ತಡಿ ಈಗ ನಮ್ಮ ಸ್ಟೇಜ್ ಏನಿದೆ ಇಷ್ಟೇ ಆಗ್ಲಾ ಇದರಲ್ಲೇ ಒಂದು ರೂಮು ಇದರಲ್ಲೇ ಒಂದು ಸಣ್ಣ ಕಿಚನ್ನು ಇದರಲ್ಲೇ ಒಂದು ಬೆಡ್ ಏನಮ್ಮ ಈ ಮಗು ಬೇರೆ ಇದೆ ಇಂಥ ಸಣ್ಣ ಇದೆಯಲ್ಲ ಒಂದು ದೊಡ್ಡ ಮನೆ ಮಾಡಿಕೊಡ್ತೀನಿ ನೀನು ಯಾಕೆ ಶಿಫ್ಟ್ ಆಗಬಾರ್ದು ಅಂತ ಹೇಳಿದರು ಅದಕ್ಕೆ ನಾವು ಮಾತಾಡ್ಕೊಂಡು ಹೇಳಿದ್ವಿ ನಾವು ಬಂದಿರೋದು ಇಲ್ಲಿ ಡಿ ಎಮ್ ಕಾರ್ಡಿಯಾಲಜಿ ಓದೋದಕ್ಕೆ ಅದಕ್ಕೋಸ್ಕರ ಅದು ಸ್ವಾಭಿಮಾನ ಸ್ವಾಭಿಮಾನ ಬಹಳ ಮುಖ್ಯ ನಾವು ಹೇಳಿದ್ವಿ ನಾವು ಇದೇ ಮ ಸಣ್ಣ ಮನೆಯಲ್ಲಿದ್ದೇ ನಾವು ನಮ್ಮ ಡಿಗ್ರಿ ಮುಗಿಸ್ತೀವಿ ಅಂತ ಅವರು ಹೇಳಿದರು ನಾನು ಹೇಳಿದೆ ನಂತರ ಒಂದು ದಿವಸ ಏನಾಯಿತು ಅವರು ತಣ್ಣೀರಲ್ಲಿ ಸ್ನಾನ ಮಾಡ್ತಾಯಿದ್ರು ನಾನು ಕೇಳಿದೆ ನಮ್ಮ ನಾವೆಲ್ಲ ಬಿಸಿನೀರಲ್ಲಿ ಸ್ನಾನ ಮಾಡ್ತೀವಿ ನೀನು ಯಾಕೆ ತಣ್ಣೀರು ಸ್ನಾನ ಮಾಡ್ತೀಯ ಅಂತ ಕೇಳಿದಾಗ ಆವಾಗ ನಮಗೆ ಬರ್ತಿದ್ದು ಒಂಬೈನೂರು ರೂಪಾಯಿ ಸ್ಟೈಫಂಡು ಆಗ ಅವರು ನಮ್ಮ ಶ್ರೀಮತಿ ಅವರು ಹೇಳಿದ್ದು ನಾನು ಬಿಸಿನೀರಲ್ಲಿ ಸ್ನಾನ ಮಾಡಿದರೆ ದುಡ್ಡು ಜಾಸ್ತಿ ಆಗುತ್ತೆ ನಾವು ಒಂಬೈನೂರು ರೂಪಾಯಲ್ಲೇ ನಾನು ಈ ಸಂಸಾರನ ಮ್ಯಾನೇಜ್ ಮಾಡಬೇಕು ಅಂತ ನನಗೆ ಹೇಳಿದ್ದು ಅದು ಬಹಳ ಮುಖ್ಯವಾದದ್ದು ಯಾಕೆಂದರೆ ಈ ರೀತಿಯ ನಾವು ಕಷ್ಟಗಳನ್ನು ನಾವು ನೋಡಿದ್ದೇವೆ ಯಾವಾಗಲೂ ಅಷ್ಟೇ ನಾನು ಸಾ ಎರಡು ಸಾವಿರದ ಆರನೇ ಇಸ್ವಿನಲ್ಲಿ ನಾನು ನಿರ್ದೇಶಕನಾಗಿ ಇಲ್ಲಿ ಜವಾಬ್ದಾರಿಯನ್ನು ವಹಿಸಿದಂಥ ಸಂದರ್ಭದಲ್ಲಿ ಈಗಾಗಲೇ ನಮ್ಮ ಸ್ನೇಹಿತರು ಹೇಳಿದ್ದಾರೆ ಯಾವ ರೀತಿ ಇತ್ತು ಏನಿತ್ತು ಅನ್ನೋ ಬಗ್ಗೆ ಹೇಳಿದ್ದಾರೆ ಸೊ ಆವಾಗ ಈ ಪರ್ಟಿಕ್ಯುಲರ್ಲಿ ಏನಾಗಿತ್ತು ಅಂದರೆ ಆ ಸಂದರ್ಭದಲ್ಲಿ ನಮ್ಮ ಸಿಬ್ಬಂದಿ ವರ್ಗದವರಿಗೆ ಸಂಬಳ ನರ್ಸಸ್ಗೆ ಸುಮಾರು ಮೂರು ಸಾವಿರ ರೂಪಾಯಿ ಇತ್ತು ಮತ್ತು ಹೌಸ್ ಕೀಪಿಂಗು ಸೆಕ್ಯೂರಿಟಿ ಅವರಿಗೆ ಕೇವಲ ಎರಡೂವರೆ ಸಾವಿರ ಆಯಿತು ಸಿ ನಾನು ಯಾವಾಗಲೂ ಯಾವಾಗಲೂ ಯೋಚನೆ ಮಾಡ್ತಾಯಿದ್ದೆ ನಾವು ವೈದ್ಯರುಗಳಿಗೆ ಒಂದೂವರೆ ಲಕ್ಷ ಕೊಡ್ತೀವಿ ಒಂದೂವರೆ ಲಕ್ಷ ವೈದ್ಯರು ಅಥವಾ ಎರಡು ಲಕ್ಷ ವೈದ್ಯರಿಗೆ ಸಂಬಳ ಕೊಡ್ತೀವಿ ಈ ಸಿಬ್ಬಂದಿ ವರ್ಗದವರಿಗೆ ಮೂರು ಸಾವಿರ ನಾಲ್ಕು ಸಾವಿರ ರೂಪಾಯಿ ಯಾಕೆಂದರೆ ಅವರು ಕೂಡ ನಮ್ಮಂತೆ ಮನುಷ್ಯರು ಅವರು ಕೂಡ ಅವರಿಗೆ ಮಕ್ಕಳಿರ್ತಾರೆ ಅವರು ವಿದ್ಯಾಭ್ಯಾಸ ಕೂಡ ಮಕ್ಕ ಇವತ್ತು ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿ ಇಡೀ ಕರ್ನಾಟಕದ ವೈದ್ಯಕೀಯ ಸರ್ಕಾರಿ ಸಂಸ್ಥೆಗಳಲ್ಲಿ ಅತಿ ಹೆಚ್ಚು ಅಂದ್ರೆ ಕಾಂಟ್ರಾಕ್ಟ್ ಬೇಸಿಸ್ ಎಂಪ್ಲಾಯೀಸ್ಗೆ ಮ್ಯಾಗ್ ಹೈಯೆಸ್ಟ್ ಸ್ಯಾಲರಿ ಕೊಡ್ತಾ ಇರೋದು ಇವತ್ತು ಜಯದೇವ ಹೃದ್ರೋಗ ಸಂಸ್ಥೆ ಯಾಕೆಂದ್ರೆ ನೋಡ್ಬೋದು ಹತ್ತು ವರ್ಷದಿಂದ ಕೆಲಸ ಮಾಡ್ತಕ್ಕಂಥ ಸ್ಟಾಫ್ ನರ್ಸ್ಗೆ ನಲವತ್ತೈದು ಸಾವಿರ ರೂಪಾಯಿ ಬರುತ್ತೆ ಅದೇ ಗ್ರೂಪ್ ಡಿ ವರ್ಕರ್ಗೆ ಅಂದ್ರೆ ಪ್ರತಿ ವರ್ಷ ಹಂತ ಹಂತವಾಗಿ ಅವರಿಗೆ ಸ್ಲ್ಯಾಬ್ ಸಿಸ್ಟಮಲ್ಲಿ ಸ್ಯಾಲರಿಯನ್ನು ಹೆಚ್ಚು ಮಾಡುವಂಥದ್ದು ನಾವು ಅದನ್ನು ಮಾಡಿದ್ದೇವೆ ಹೀಗಾಗಿ ನಾವು ಯಾವಾಗಲೂ ಅಷ್ಟೇ ನಮ್ಮ ಜೊತೆ ಸಹೋದ್ಯೋಗಿಗಳು ಅದರಲ್ಲೂ ಸ್ವಲ್ಪ ಕೆಳಮಟ್ಟದ ನೌಕರರ ನಾವು ಅವರ ಆರ್ಥಿಕ ಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕಾಗತ್ತೆ ಇದು ಬಹಳ ಮುಖ್ಯವಾದದ್ದು ಹಾಗೆಯೇ ನಮ್ಮ ಈ ವ್ಯವಸ್ಥೆ ಇದೆ ನಮ್ಮಲ್ಲಿ ಐಬಾಲಸ್ ಅಂದರೆ ಬಡತನ ರೇಖೆಗಿಂತ ಕೆಳಗಿರತಕ್ಕಂಥವರಿಗೆ ಬಿ ಪಿ ಎಲ್ ಕಾರ್ಡ್ ಅಂತ ಏನ್ ಹೇಳ್ತೀವಿ ಬಿ ಪಿ ಎಲ್ ಕಾರ್ಡ್ ಅಂತ ಅವರಿಗೆ ಉಚಿತ ಚಿಕಿತ್ಸೆ ಉಚಿತ ಆಪರೇಷನ್ ಕೊಡಬೇಕು ಅಂತ ಒಂದು ವ್ಯವಸ್ಥೆ ಇದೆ ಅದ್ರ ಪ್ರಕಾರ ಕೊಡ್ತಾ ಇದ್ದೇವೆ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ